ताये संदेह पड़बेड़म्मा नीनु अंतपुरदल्ली प्रणयोत्कटतेयिंदा रामनन्नु ई हेसरिनिंद करीता इद्दियंतल्ल अंत हेसरन्न हेळ्तान ಅದು ಯಾವ ಹೆಸರು ಅಂತ ಯಾವ ರಾಮಾಯಣದಲ್ಲೂ ಇಲ್ಲ, ನನಗೂ ಗೊತ್ತಿಲ್ಲ. ಮೊನ್ನೆ ನಿಮ್ಗೆ ಹೇಳಿದ್ದೆ, ಯಾಕೆ ನಾವು ನೀವು ಕೇಳುವ ಯೋಗ್ಯತೆ ಉಳ್ಳವರಲ್ಲ, ಅದಕ್ಕಾಗಿ ಹೇಳಲಿಲ್ಲ ಏನು ಅಂತ. ಸೀತೆ ನಾಚಿತಾಳೆ, ನಾನು ರಾಮನನ್ನು ಪ್ರಣಯೋತ್ಕಟ ಕಾಲದಲ್ಲಿ ಏಕಾಂತದಲ್ಲಿ ಕರೆಯುವ ಹೆಸರು ಈ ಚಪಲ ಚಿತ್ತದ ಕಪಿಗೆ ಹೇಳಬೇಕಾದ ಇವ ಯಾರಿರಬಹುದು? ಮರುಕ್ಷಣ ಹೇಳ್ತಾರಮ್ಮ, ಸಂದೇಹ ಬೇಡ ತಾಯಿ, ಇದು ರಾಮನಾಮಾಂಕಿತ ಅಂಗುಲೀಯಕ ಉಂಗುರ, ಇದನ್ನು ತಕೋ ಒಂದಾಕ್ಷಣವೇ. ಅಂಜಲಿಬದ್ಧಳಾಗಿ ಅದನ್ನು ಕೈಯಲ್ಲಿತ್ಕೊಳ್ತಾಳೆ, ಹನುಮನನ್ನು ಕಣ್ಣೆತ್ತಿ ನೋಡ್ತಾಳೆ. ಶ್ರೀರಾಮಚಂದ್ರನ ಘನ ಮುದ್ರಿಕೆಯ ಕಣ್ಗಳಿಗೊತ್ತುತೇ, ರೋಮಾಂಚಿತಳಾಗಿ ಹರ್ಷ ಪುಳಕದಿಂದ ಆ ಉಂಗುರವನ್ನು ಕಣ್ಣಿಗೆ ಹಚ್ಚಿಕೊಂಡು ಧಿಗ್ಗನಲ್ಲಿಂದೆದ್ದು ಆ ಮರದ ಹಿಂದುಗಡೆ ಹೋಗಿ ಆ ಉಂಗುರದ ಹತ್ತಿರ ಮಾತಾಡ್ತಾಳೆ. ಹೇ ಉಂಗುರವೇ, ಸದಾಕಾಲ ರಾಮನ ಕೈಯಲ್ಲೇ ಇದ್ದವಳಲ್ವೇ, ರಾಮನ ಕ್ಷೇಮವೇ ಅಂತ ಕೇಳ್ತಾಳೆ. ಮರುಕ್ಷಣವೇ ದುಃಖ ಮರುಕಳಿಸಿತು, ರಾಮನ ಬೆರಳಲ್ಲಿ ಸುರಕ್ಷಿತವಾಗಿದ್ದ ನಿನ್ನನ್ನು ನನ್ನ ಹತ್ರ ಕಳಿಸಿದ್ದು ನೋಡಿದರೆ ನನ್ನ ಕೈ ಬಿಟ್ಟಾಗ ನಿನ್ನೂ ಕೈ ಬಿಟ್ಟನೆ ರಾಮ, ಹಾಗೆ ಹೇಳ್ತಾ ಆನಂದಾಶ್ರು. ಕ್ಷಣದಲ್ಲಿ ದುಃಖಾಶ್ರು, ಕ್ಷಣದಲ್ಲಿ ಆನಂದಾಶ್ರು. ಆನಂದಾಶ್ರು ಯಾಕೆ ಅಂದರೆ ಮದುವೆಯಾದ ಮೊದಲನೇ ದಿನ, ಸೀತಾರಾಮರ ವಿವಾಹವಾದ ಪ್ರಥಮ ದಿನದ ನೆನಪು ಬಂತವಳಿ. ತುಳಸಿದಾಸರು ವರ್ಣನೆ ಮಾಡ್ತಾರೆ ಅದನ್ನು. ಸೀತಾರಾಮರಿಗೆ ಮದುವೆಯಾದ ಮೊದಲನೇ ದಿನ ಮಿಥಿಲೆಯಲ್ಲಿ ಒಂದೇ ಸಿಂಹಾಸನದಲ್ಲಿ ಇಬ್ಬರು ಕೂತಿದ್ದಾರೆ ಸೀತಾರಾಮರು. ಇನ್ನೂ ಮಾತುಕತೆ ಪ್ರಾರಂಭ ಆಗಲಿಲ್ಲ ಅವರಲ್ಲಿ. ಇದು ನಾವು ಹೇಳೋದು ಹಿಂದಿನ ಕಾಲದ ಕತೆ. ಒಂದು ಸಂಯಮದ ಸಂಸಾರ ಇರತಕ್ಕಂಥ ಕಾಲ ಅದು. ಈಗ 6-7 ತಿಂಗಳು ಊರಿಗೆಲ್ಲ ಗೊತ್ತಿರೋ ಸುದ್ದಿ, ಪ್ರಶ್ನೆ ಏನಿರೋದಿಲ್ಲ ಅದರಲ್ಲಿ. ಸಂಯಮದ ಸಂಸಾರ ಅದು. ಬೇಕಾದ್ರೊಳೆ ಮಾತಾಡಿಸಲಿ, ನಾನೇನು ಮಾತಾಡೋದಂತ ರಾಮ ಸುಮ್ಮನೆ ಕೂತಿದ್ದಾರೆ. ಅಗತ್ಯ ಇದ್ದರೆ ಅವ್ರು ಮಾತಾಡ್ತಾರಲ್ಲ, ನಾನ್ಯಾಕೆ ಮಾತಾಡಲಿ ಅಂತ ಇವಳು ಸುಮ್ಮನಿದ್ದಾಳೆ. ಕೊನೆಗೆ ಪರಮ ದಯಾಳುವಾದ ರಾಮನಿಗೆ ಕಂಡಿತಂತೆ, ಸೀತೆ ಅಯೋಧ್ಯೆಗೆ ಹೊಸಬಳಲ್ವೇ, ನಾನು ಮಾತಾಡಿಸ್ತಿದ್ರೆ ಇನ್ನು ಯಾರಲ್ಲಿ ಮಾತಾಡಬೇಕು ಅವಳು ಎಂಬುದಾಗಿ ಒಂದು ಉಪಾಯ ಮಾಡಿದ್ದಂತೆ. ಪರೋಕ್ಷವಾಗಿ ಅವಳನ್ನು ಮಾತಾಡಲಿಕ್ಕೆ, ಸಂಭಾಷಣೆ ಮಾಡಲಿಕ್ಕೆ ರಾಮಚಂದ್ರ ಸ್ವತಃ ತನ್ನ ಕೈಯ ಉಂಗುರವನ್ನು ಮೆಲ್ಲಕ್ಕೆ ಜಾರಿಸಿ ಅವರಿಬ್ಬರ ಮಧ್ಯೆ ಒಂದು ಸಂಧಿಯಲ್ಲಿ ಉಂಗುರ ತಾನೇ ಹಾಕಿದ. ಉಂಗುರಲ್ಲಿ ಹಾಕಿ ಕುರಿತು ಮಾತಾಡೋದಿಲ್ಲ, ಅನ್ಯೋಕ್ತಿಯಂತೆ ನನ್ನ ಉಂಗುರ ಏನಾಯಿತು, ನನ್ನ ಉಂಗುರ ಏನಾಯಿತು, ನನ್ನ ಉಂಗುರ ಏನಾಯಿತು ಅಂತ. ಅಲ್ಲಿ ಯಾರಿಲ್ಲ, ಸೀತೆ ಒಬ್ಬಳೇ ಇರೋದು. ಅವಳು ಹುಳುಕಿದ್ಲು, ಅವಳಿಗೆ ಸಿಕ್ತು ಉಂಗುರ, ಇಲ್ಲುಂಟು ಅಂದ್ಲು. ನಾನು ನಿನ್ನನ್ನು ಕೇಳಲಿಲ್ಲ ಅಂದ ರಾಮ, ನಾನು ನಿಮ್ಮ ಹತ್ರ ಹೇಳಲಿಲ್ಲ ಅಂದ್ಲು ಸೀತೆ. ಅಲ್ಲಿಂದ ಮಾತುಕತೆ ಶುರುವಾದಂತೆ. ಅದು ಜ್ಞಾಪಿಸಿಕೊಳ್ಳುತ್ತಾಳೆ. ಆನಂದಾಶ್ರು, ಹರ್ಷಾಶ್ರು, ದುಃಖಾಶ್ರು ಒಟ್ಟಿಗೆ ಬರ್ತದೆ. ಉಂಗುರವೇ, ರಘುರಾಮಚಂದ್ರನ ಮೇಘ ಗಂಭೀರ ಧ್ವನಿಯನ್ನು ಮೊದಲು ನನಗೆ ಕೇಳಿಸಿದವಳು ನೀನಲ್ವೇ, ನಿನ್ನನ್ನು ಮಾಧ್ಯಮವಾಗಿಟ್ಟು ಪತಿಯೊಡನೆ ಸಂಭಾಷಣೆ ಮಾಡಿದವಳು ನಾನಲ್ವೇ. ಆ ದಿನದ ನೆನಪು ಬಂತು, ಅದನ್ನು ಜ್ಞಾಪಿಸಿಕೊಳ್ತಾ ಇದ್ದೆ. ಭಾಗ್ಯವಂತಳು ನಾನು. ಆ ಉಂಗುರದ ಹತ್ರ ಮಾತಾಡ್ತಾಳೆ ಏಕ ಪ್ರಕಾರ.
ಮುತ್ತಿಕ್ಕ ತಾಯಿ ಇದ್ದಾಳೆ. ಅದನ್ನು ಎತ್ತಿಕೊಂಡು ಬಂದು, ಹನುಮ ನನ್ನ ರಾಮನ ಕುರಿತು ಇನ್ನೂ ಏನಾದರೂ ಹೇಳು. ರಾಮನನ್ನು ವರ್ಣನೆ ಮಾಡ್ತಾರೆ, ಎಂಥ ಚೆಲುವ ನಮ್ಮ ನಮ್ಮ ರಾಮನೆಂಥ ಚೆಲುವ ನಮ್ಮ ರಾಮನೆಂಥ ಚೆಲುವ ನಮ್ಮ ಹೇಮವರ್ಣೆ ನಿನ್ನ ಪ್ರೇಮದಿ ಚಿಂತಿಸಿ ಹೇಮವರ್ಣೆ ನಿನ್ನ ಪ್ರೇಮದಿ ಚಿಂತಿಸಿ ಭೂಮ್ಯಾಕಾಶಗಳವ ಅಳೆವೆ ನಮ್ಮ ಭೂಮ್ಯಾಕಾಶಗಳ ಅಳೆವ ನಮ್ಮ ರಾಮನೆಂಥ ಚೆಲುವನ ರಾಮನೆಂಥ ಚೆಲುವನ ಕಶಕಾಂತವಾಗಿ ರಾಮನಿಡೀ ಚರಿತ್ರೆ ಹೇಳಿ ವರ್ಣನೆ ಮಾಡ್ತಾ ಇದ್ದ ಏಕ ಪ್ರಕಾರ ಆನಂದದಲ್ಲಿ ಮಗ್ನಳಾಗಿದ್ದಾಳೆ ಸೀತಾದೇವಿ. ಉಂಗುರವನ್ನು ಕಣ್ಣಿಗೆತ್ತಿಕೊಳ್ಳಲು ಆನಂದ ಪಡ್ತಾ ಇದ್ದಾಳೆ. ಹನುಮನು ಸೀತಾದೇವಿಗೆ ಪೊಡಮಟ್ಟು, ಅಮ್ಮ ವನಪಾಲಕರೆಲ್ಲರೂ ಮದ್ಯಪಾನದಿಂದ ಮೈಗೆಟ್ಟು ಮಲಗಿದ್ದಾರೆ, ನನಗೆ ಹಸಿವಿಯಾಗಿದೆ ಅಮ್ಮ, ಮೈನಾಕ ಪರ್ವತರು ಸತ್ಕಾರಕ್ಕೆ ಬಂದಾಗ ನಾನು ಈಗ ಆಗೋದಿಲ್ಲ ಅಂತ ಹೇಳಿದ್ದೇನೆ, ಬಂದ ಕಾರ್ಯವಾಗಿದೆ, ನಾನು ಹಸಿದಿದ್ದೇನೆ, ನಿನ್ನ ತಾಯಿ ಪ್ರಕೃತಿ ಮಾತೆ ನಿನ್ನ ಬಳಿಯಲ್ಲಿ ಕಡ್ಡಿ ಇಲ್ಲ, ಅಶೋಕಾವನದ ಎಲ್ಲ ಫಲಪುಷ್ಪ ವೃಕ್ಷಗಳು ನಿನ್ನ ತಾಯಿ, ನೀನೇ ಪ್ರಕೃತಿ ಆದ್ಯಾಶಕ್ತಿ, ನಿನ್ನದಿದು. ರಾವಣ ಆಕ್ರಮಣ ಮಾಡಿದ್ದಾನೆ, ಅಪ್ಪಣೆ ಕೊಟ್ಟರೆ ಹಸಿದ ನನಗೆ ಒಂದೆರಡು ಹಣ್ಣು ತಿನ್ನಲಿಕ್ಕೆ ಅನುಕೂಲ ಆಗ್ತದೆ. ಸೀತೆ ಹೇಳಿದಂತೆ ಹನುಮ, ಯಮನೂ ಕೂಡ ಈ ವನದೊಳಗೆ ಬರಲಿಕ್ಕೆ ಹೆದರುತ್ತಾನೆ, ರಾವಣನ ವನ ಇದು, ಹಣ್ಣುಗಿಣ್ಣು ಕೀಳಲಿಕ್ಕೆ ಹೋಗಬೇಡ, ಅಲ್ಲಿ ಇಲ್ಲಿ ಬಿದ್ದದ್ದನ್ನು ತಿನ್ನು ತೆಗೆದು. ಹನುಮ ಹೇಳಿದ, ಅಮ್ಮ ನಾವು ಬಹಳ ಮಡಿವಂತರು ಕಪಿಗಳು, ಬಿದ್ದದ್ಗಿ ತಿನ್ನೋದಿಲ್ಲ, ನಾವು ಕಿತ್ತೇ ತಿನ್ನೋದು, ನಮ್ಮ ಕ್ರಮವೇ ಹಾಗೆ, ನಮ್ಮಷ್ಟು ಮಡಿವಂತರು ಇನ್ನೊಬ್ಬರು ಇಲ್ಲ, ಕೆಳಗೆ ಬಿದ್ದದ್ದನ್ನು ತಿಂದರೆ ನನಗಲ್ಲ ನಮ್ಮ ಜಾತಿಗೆ ಅವಮಾನ ಆಗ್ತದೆ, ಆದ್ದರಿಂದ ನೀನು ಅಪ್ಪಣೆ ಕೊಟ್ಟರೆ ತಿಂತೀನಿ, ಹಸಿವಿಯಾಗಿದೆ. ಸೀತಾದೇವಿ ಮುಸಿ ನಗ್ತಾ ಹೇಳಿದ್ಲು, ಹಾಗಾದರೆ ನೀನು ಮರ ಅಲಗಾಡಿಸಿ ಆಗ ಬೀಳ್ತದಲ್ಲ ಹಣ್ಣು, ಅದನ್ನು ಹಿಡುತ್ತಿನ್ನು. ಹನುಮ ಒಪ್ಪಿದನಂತೆ. ಯಾರೂ ಒಳಗೆ ಬರೋದಿಲ್ಲ ಅಂತ ವನಪಾಲಕರೆಲ್ಲ ಗಾಢ ನಿದ್ದೆಯಲ್ಲಿದ್ದಾರೆ. ಹನುಮನು ಹಣ್ಣನ್ನು ಉದುರಿಸುವುದು ನೆಪ ಮಾತ್ರ, ಯಾವ್ಯಾವ ಮರ ಹಿಡಿದು ಅಲಗಾಡಿಸ್ತಾನೋ ಅದು ಬುಡಸಹಿತ ಕಿತ್ತೋಯ್ತು. ಏಕ ಪ್ರಕಾರ ಹಣ್ಣುಗಳ ಕೈದೆತ್ತಿ ತಾಯಿ ನೋಡ್ತಾ ನೋಡ್ತಾ ತಿಂತಾರೆ. ತುಳಸಿದಾಸರು ಎಂಥ ಮೃದು ಭಾವನೆ ಹೇಳ್ತಾರಂದರೆ, ಎಲ್ಲ ಮರಗಳನ್ನು ಕಿತ್ತಿಲ್ವಂತೆ ಅವ, ತಾಯಿ ಏನಾದರೂ ಪ್ರೀತಿಯ ಒಂದು ತಿನಿಸನ್ನು ಮಗುವಿ ಕೊಟ್ಟರೆ ಆ ಮಗು ಅಮ್ಮನ ನೋಡ್ತಾ 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 ತಿನ್ನಬೇಕು, ಅದಕ್ಕೆ ಆಗ ಸಂತೋಷ, ಹಸಿವು ಹಿಂಗುತ್ತದೆ, ಮಾತೆಯ ಪ್ರೇಮದ ಅನುಭವವೂ ಆಗ್ತದೆ. ಆ ಸೀತೆಯನ್ನು ನೋಡ್ತಾ ನೋಡ್ತಾ ಹನುಮಂತ ಹಣ್ಣು ತಿನ್ನಬೇಕಂತೆ. ಯಾವುದು ಸೀತಾ ದರ್ಶನಕ್ಕೆ ಮರ ಅಡ್ಡಿ ಆಗ್ತದೋ ಅದನ್ನು ಕಿತ್ತು ಬಿಸಾಡ್ತಾನೆ. ಇದರ ಅರ್ಥ, ದೈವೀ ಭಾವನೆ ನಿನಗೆ ಯಾವುದು ಅಡ್ಡವಾಗ್ತದೋ ಅದನ್ನು ಮೂಲೋತ್ಪಾಟನೆ ಮಾಡಿ. ಏಕ ಪ್ರಕಾರ ಆ ದೈವೀ ಭಾವ ಜಾಗೃತ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡು. ಹನುಮನು ಕ್ಷಣ ಮಾತ್ರದಲ್ಲಿ ಅಶೋಕಾವನ ಭಂಗ ಮಾಡ್ತಾನೆ, ಅದರ ವನವರ್ಣನೆಯೇ ಮಾಡಿದ್ದಾರೆ. ಮೊದಲು ಬೆಳಗ್ಗೆ ತನಕ ಯಕ್ಷಗಾನ ಬಯಲಾಟ ನಡೆಯುತ್ತಿತ್ತು, ಈಗಾಗ ಒಂದೆರಡು ಗಂಟೆ ಎಲ್ಲ ನಡೆಯೋದು ಅಲ್ವಲ್ದವನು ಹೊಲ್ಲಿದ್ದ ಹಾಗೆ, ಜನರಿಗೆ ಕೇಳಲಿಕ್ಕೆ ಪುರುಸೋತಿಲ್ಲಿಕ್ಕೆ. ಬಾಳೆಯ ಗಿಡವೆಲ್ಲ ಕಿತ್ತ ರಸದಾಳಿ ಕಬ್ಬುಗಳನ್ನು ಚಪ್ಪರಿಸುತ್ತ, ಬಾಳೆಯ ಗಿಡವೆಲ್ಲ ಕಿತ್ತ, ಯಕ್ಷಗಾನದಲ್ಲಿ ಮಾಡಿ ತೋರಿಸ್ತಾರೆ ಅದನ್ನೆಲ್ಲ.
ಜನರಿಗೆ ಅದ್ಭುತ ಅಂತ ಕಾಣಿಸ್ತದೆ. ಕೋತಿಯ ಚೇಷ್ಟೆ ಅಂತ ರಾಕ್ಷಸರು ತಿಳ್ಕೊಳ್ತಾರೆ. ಅಕ್ಷಯ ಕುಮಾರನನ್ನು ಕಳಿಸ್ತಾನೆ, 8 ಮಂದಿ ಪ್ರಧಾನರ ಮಕ್ಕಳನ್ನು ಕಳಿಸ್ತಾನೆ, ಕೋಟಿ ಕೋಟಿ ರಾಕ್ಷಸರು ಬಂದು ಮುತ್ತಿದ್ರಂತೆ. ಏಕ ಪ್ರಕಾರ ಹನುಮನು ಪ್ರತಿಯೊಬ್ಬರನ್ನು ತನ್ನ ಬಾಲದಂಡದಿಂದ ಬಡಿದಪ್ಪಳಿಸಿ ಮುಖ್ಯ ಪ್ರಾಣನಮ. ಮೊಟ್ಟ ಮೊದಲು ರಾವಣನಿಗೆ ಪುತ್ರಶೋಕ ಉಂಟು ಮಾಡಿರತಕ್ಕಂಥವ. ಇಂದ್ರಜಿತವನ್ನು ಕಳಿಸಿದರು, ಇವರನ್ನು ಬಂಧಿಸಿಕೊಂಡು ಬನ್ನಿ. ತಾನಾಗಿ ಇಂದ್ರಜಿತ್ವನ ಪಾಶಕ್ಕೆ ವಶನಾದಂತೆ ಆಂಜನೇಯ. ಭಗವಂತನ ಪ್ರೇಮ ಪಾಶದಲ್ಲಿರುವವನ್ನು ಬಂಧಿಸುವ ಯಾವ ಬಂಧನವೂ ಇಲ್ಲ. ಇದೊಂದು ನಿಮಿತ್ತವಾಯಿತೆಂಬುದಾಗಿ ಇಂದ್ರಜಿತ್ವನ ಬಂಧನಕ್ಕೊಳಗಾಗಿ ರಾವಣನ ಮಹಾಸಭೆಗೆ ಬರ್ತಾರೆ. ಅವನಿಗೆ ಸಹಾಯ ಮಾಡಿದವರು ಯಾರು? ಅವನ ಬಲಾಬಲಗಳೆಷ್ಟು? ಮುಂದೆ ಭೀಕರವಾದಂಥ ಯುದ್ಧ ನಡೆದರೆ ಯಾರ್ಯಾರು ಏನೇನು ಸಾಮರ್ಥ್ಯ ಶಕ್ತಿ ಉಳ್ಳವರು ಅದನ್ನು ತಿಳಿಸ್ಬೇಕು ರಾಮನಿಗೆ ನಾನು. ಅಂಥ ಸರ್ವಜ್ಞನವ ರಾಮದೂತ ಖ್ಯಾತ. ತಕ್ಷಣವೇ ಆ ರಾವಣನನ್ನು ಕಂಡು ಯಾರು ನೀನು ಅಂತ ರಾವಣ ಕೇಳುವಾಗ ಕೊಟ್ಟು ಉತ್ತರ ವಾಲ್ಮೀಕಿಗಳಂತಾರಲ್ಲಿ, ಜಯತ್ಯತಿ ಬಲೋ ರಾಮೋ ಲಕ್ಷ್ಮಣಶ್ಚ ಮಹಾಬಲ. ತನ್ನ ಪರಿಚಯ ಕೇಳಿದಾಗ ತನ್ನದು ಹೇಳೋದಿಲ್ಲವ, ಮಹಾಬಲಿಷ್ಠರಾದಂಥ ರಾಮಲಕ್ಷ್ಮಣರ ಕಡೆಯಿಂದ ಬಂದವ ನಾನು. ರಾಜ ಜಯತಿ ಸುಗ್ರೀವೋ, ಸುಗ್ರೀವನ ಆಜ್ಞೆಯಂತೆ ಬಂದಿರತಕ್ಕಂಥ. ರಾಘವೇಣಾಭಿಪಾಲಿತ. ಯಾಕೆ ಸುಗ್ರೀವನ ಹೆಸರು ಹೇಳ್ತಾರಂದ್ರೆ, ನಿನ್ನನ್ನೊಂದು 10 ತಲೆಯ ಹುಳ ಅಂತ ಬಾಲದಲ್ಲಿ ಬಂಧಿಸಿಕೊಂಡು ಹೋಗಿ ಅಂಗದನ ತೊಟ್ಟಿಲಿಗಿಟ್ಟು ತೂಗಿದನಲ್ಲ ರಾಮ. ಸಾಮರ್ಥ್ಯದಲ್ಲಿ ಯಾರಂತ ಗೊತ್ತೇ? ನಿನ್ನನ್ನು ಗೆದ್ದಂಥ ವಾಲಿ, ಅವನನ್ನು ಬಾಣ ಒಂದರಿಂದಲೇ ವರಿಸಿರತಕ್ಕಂಥ ರಾಮನ ದೂತನ ಸುಗ್ರೀವ ಅಭಿವಾದಿತ. ಸುಗ್ರೀವನ ಹೆಸರು ಯಾಕೆ ಹೇಳ್ತಾನೆಂದರೆ, ವಾಲಿಯನ್ನು ಮಥಿಸಲಿಕ್ಕೆ ಸುಗ್ರೀವನಿಗೆ ಸಂರಕ್ಷಣೆ ಕೊಡುವುದೇ ರಾಮನ ಉದ್ದೇಶವಿತ್ತು. ಇಡೀ ರಾಮ ಕಥೆಯನ್ನೇ ಹೇಳಿದ ಹಾಗೆ ಹೇಳ್ತಾ, ನೀನು ಯಾರು ಅಂತ ಕೇಳಿದರೆ ರಾಮ ಲಕ್ಷ್ಮಣ ಸುಗ್ರೀವ ಹೆಸರು ಯಾಕೆ ಹೇಳ್ತಿ, ನೀನು ಯಾರು ಅಂತ ಹೇಳು. ದಾಸೋಹಂ ಕೋಸಲೇಂದ್ರಸ್ಯ. ತನ್ನ ತಂದೆ ತಾಯಿ ಬಂಧು ಬಳಗ ಯಾರು ಹೇಳಿಲ್ಲ, ರಾಮನ ದಾಸ ನಾನು. ನನ್ನಂಥ ಕೋಟಿ ಕೋಟಿ ದಾಸರಿದ್ದಾರೆ ಅವನಿಗೆ, ನನಗಿಂತ ಹೆಚ್ಚು ಸಾಮರ್ಥ್ಯ ಉಳ್ಳಂಥ ಕಪಿಗಳು ತುಂಬಿದ್ದಾರೆ. ನನ್ನಲ್ಲಿ ಏನು ಶಕ್ತಿ ಇಲ್ಲ, ದೊಡ್ಡ ದೊಡ್ಡ ಕೆಲಸ ಮಾಡಲಿಕ್ಕೆ ನನಗಾಗೋದಿಲ್ಲ. ರಾವಣ್ಣ ಹತ್ರ ಹೋಗಿ ಬರೋ ಸಣ್ಣ ಕೆಲಸ ನೀನು ಮಾಡು ಅಂತ ನನ್ನ ಕಳಿಸಿದ್ರಷ್ಟೆ. ನನಗಿಂತ ಬಲಿಷ್ಠರಲ್ಲಿದ್ದಾರೆ. ಮಹಾಬಲಿಯಾದಂತಹ ಹನುಮನಲ್ಲಿ ಕೊಂಚವೂ ಅಹಂಕಾರ ಇಲ್ಲ, ತನ್ನ ವ್ಯಕ್ತಿತ್ವದ ಹಿರಿಮೆ ಹೇಳಲಿಲ್ಲ. ನಾನು ರಾಮನ ದಾಸ, ದಾಸೋಹಂ ಕೋಸಲೇಂದ್ರಸ್ಯ. ರಾವಣನ ನಿಂದಿಸ್ತಾರೆ, ನಾರೀಚೋರ ನೀನು, ಸುಖವಾಗಿ ಬದುಕಿ ಭವಿಷ್ಯದಲ್ಲಿ ಆನಂದ ಪಡಬೇಕಾದ್ರೆ ಜಾನಕಿಯನ್ನು ಶ್ರೀರಾಮನಿಗೆ ಒಪ್ಪಿಸಿ ಬದುಕು. ವಿಭೀಷಣ ಹೇಳಿದ, ಉಳಿದವರೆಲ್ಲರೂ ತಿಳಿಯಪಡಿಸಿದರು. ಅವರಲ್ಲಿ ಮಾಲ್ಯವಂತ ರಾವಣನ ಕಿವಿಯಲ್ಲಿ ಹೇಳಿದ, ನಿನಗೆ ಸೀತೆಯನ್ನು ಒಲಿಸಿಕೊಳ್ಳಬೇಕು ಅಂತ ಇಚ್ಛೆ ಇದ್ದರೆ ಮಾಯಾವಿಯಲ್ಲವೇ ನೀನು, ಬೇಕಾದ ರೂಪ ಧರಿಸ್ತೀಯಲ್ಲ, ರಾಮನ ರೂಪವನ್ನು ಧರಿಸಿ ಸೀತೆಯ ಬಳಿಗೆ ಹೋಗು, ಸೀತೆ ರಾಮ ಬಂದ ನಿನ್ನ ಮೆಚ್ಚುತ್ತಾಳೆ. ಇದನ್ನು ಕೇಳಿ ರಾವಣ 10 ಹೆಜ್ಜೆ ಹಿಂದಕ್ಕೆ ಹಾರಿದನಂತೆ. ಮಲ್ಯವಂತನಿಗೆ ಹೇಳ್ತಾನೆ ರಾವಣ, ನಾನು ಯಾರ ವೇಷ ಬೇಕಾದರೂ ಹಾಕ್ತೇನೆ, ರಾಮನ ವೇಷ ಹಾಕೋದು ಮಾತ್ರ ನನಗೆ ಸಾಧ್ಯವಲ್ಲ. ಯಾಕೆ? ರಾಮನ ವೇಷ ಹಾಕಿದರೆ ಪರನಾರಿಯರ ಬಳಿ ಹೋಗಲಿಕ್ಕೆ ಆಗೋದಿಲ್ಲ, ಸೀತೆ ಹತ್ರ ಹೋಗೋದು ಹೇಗೆ ನಾನು? ರಾವಣನಿಗೆ ರಾಮ ಅಂದಾಕ್ಷಣ
ಆ ನೀತಿಯ ಧರ್ಮ ಅದಕ್ಕೆ ಹೆದರ್ತಾನ. ಪೌಲಸ್ಯ ವಂಶಜ, ಆ ರಾವಣನ ದೇಹದೊಳಗಿರುವ ಆತ್ಮ ಅದು ವೈಕುಂಠದ ಜಯ ವಿಜಯರಲ್ಲಿ ಒಬ್ಬ ಜಯವ. ಶಾಪಗ್ರಸ್ತನಾಗಿ ಹುಟ್ಟಿದ್ದಾನೆ, ವಿಸ್ಮೃತಿ ಉಂಟಾಗಿದೆ, ಮೂಲ ಸ್ವಭಾವ ಜಾಗೃತವಾಗ್ತದೆ. ರಾಮನ ದಾಸ ನಾನು ಅಂದಾಗ ಆ ಹಿಂದಿನ ತನ್ನ ಸ್ವರೂಪ ಜಾಗೃತವಾಗ್ತದೆ. ಆದರೆ ಆಸುರಿ ಶಕ್ತಿಯಿಂದ ವಿರೋಧದಿಂದಲೇ ಮುಕ್ತವಾಗಬೇಕಾದ್ದರಿಂದಾಗಿ ವಿಸ್ಮೃತಿ ಉಂಟಾಗ್ತದೆ. ರಾವಣನಿಗೆ ಯಾರು ನೀತಿ ಹೇಳಿದರು, ವಿಭೀಷಣಾದಿಗಳು ಹೇಳಿದರು, ಏನು ಹೇಳಿದರು ಕೇಳದೆ ಹನುಮನನ್ನು ಹಿಡಿದು ಬಾಲದಂಡದಿಂದ ಎಷ್ಟೋ ಮಂದಿನ ಹೊಡೆದು ಕೊಂದಿದ್ದಾನಾದ್ದರಿಂದ ಇವನ ಬಾಲಕ್ಕೆ ಬೆಂಕಿ ಕೊಡಿ ಅಂತ. ಪಟ್ಟಾಭಿಷೇಕದ ಚರಿತ್ರೆಯನ್ನು ಲಂಕಾಧನ ಜೊತೆಗೆ, ವಿಭೀಷಣ ಶರಣಾಗತಿಯ ಜೊತೆಗೆ ನಾಳೆಗೆ ಆರಿಸಿಕೊಳ್ತೇನೆ. ಕೊಂಚ ಆಯಾಸ ವಿಶೇಷ ಇದೆ ಈ ಕಾರಣದಿಂದ. ಶುಭಂ ಇಂದಿನ ದಿನವೇ ಶುಭ ದಿನವೂ, ಇಂದಿನ ವಾರ ಶುಭವಾರ, ಇಂದಿನ ತಾರೆ ಶುಭ ತಾರೆ, ಇಂದಿನ ಕರ್ಣ ಶುಭ ಕರ್ಣ, ಇಂದಿನ ಯೋಗ ಶುಭ ಯೋಗ, ಇಂದಿನ ಲಗ್ನ ಶುಭ ಲಗ್ನ, ಇಂದು ಪುರಂದರ ವಿಠಲರಾಯನ ಸಂದರ್ಶನ ಫಲವೇ ಮಗಾಯಿತು, ಸಂದರ್ಶನ ಫಲವೇ ಮಗಾಯಿತು. ಓಂ ಶಾಂತಿ ಶಾಂತಿ ಶಾಂತಿ.